ಜನವರಿ 28ರಿಂದ 30ರವರೆಗೆ ಸಾಯಿ ಮಂದಿರದ 12ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಸಾಯಿ ಪರಿವಾರದ ರೂವಾರಿ ಜಗದೀಶ್ ಕೌಟ್ಗಿಮಠ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಳೆದ 11 ವರ್ಷಗಳಿಂದ ಅವಿಹತವಾಗಿ ಚಿಕ್ಕೋಡಿ ನಗರದಲ್ಲಿ ಸಾಯಿ ಸೇವಾ ಪರಿವಾರವು ಸಾಯಿ ಮಂದಿರದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಿಮಿತ್ತ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ಚಿಕ್ಕೋಡಿಯ ಜನರ ಮನ್ನಣೆಗೆ ಪಾತ್ರವಾಗಿದೆ. ಈ ವರ್ಷ ಶ್ರೀ ಸಾಯಿಬಾಬಾ ಮಂದಿರದ 12ನೇ ವಾರ್ಷಿಕೋತ್ಸವ ನಿಮಿತ್ತ ಜನವರಿ 24, 25, 27ರಂದು ಸ್ವಚ್ಛ ಚಿಕ್ಕೋಡಿ ಅಭಿಯಾನವನ್ನು ಪುರಸಭೆ ಚಿಕ್ಕೋಡಿ ಹಾಗೂ CLE ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 24/1/2019ರಂದು ವಿಭಾಗಾಧಿಕಾರಿಗಳು ಚಿಕ್ಕೋಡಿ ಹಾಗೂ ತಹಸೀಲ್ದಾರ್ ಚಿಕ್ಕೋಡಿ ವಿರುದ್ಧ ಸ್ವಚ್ಛ ಚಿಕ್ಕೋಡಿ ಅಭಿಯಾನ ಕಾರ್ಯಕ್ಕೆ ಚಿಕ್ಕೋಡಿ ಪುರಸಭೆ ಆವರಣದಲ್ಲಿ ಚಾಲನೆ ದೊರೆಯಲಿದೆ. ದಿನಾಂಕ 25ರಂದು KLE ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಚಿಕ್ಕೋಡಿ, ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಶ್ರೀ ಸಾಯಿ ಸೇವಾ ಪರಿವಾರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನು ಚಿಕ್ಕೋಡಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಆವರಣದಲ್ಲಿ ಏರ್ಪಡಿಸಲಾಗಿದೆ. KLE ಸಂಸ್ಥೆ ಬೆಳಗಾವಿಯ ಖ್ಯಾತ ವೈದ್ಯರಿಂದ ಚರ್ಮರೋಗ, ನರರೋಗ, ಎಲುಬು ಮತ್ತು ಕೀಲು, ಮೆದುಮೇಹದಿಂದ ಉಂಟಾಗುವ ಕಣ್ಣಿನ ದೋಷ, ಹೊಟ್ಟೆ ಉಬ್ಬರ, ಮನೋರೋಗ ಹಾಗೂ ಚಿಕ್ಕ ಮಕ್ಕಳ ತಜ್ಞ ವೈದ್ಯರಿಂದ ತಪಾಸಣೆ ನಡೆಸಿ ಬರುವ ರೋಗಿಗಳಿಗೆ ಉಚಿತ ಔಷಧಿಗಳನ್ನು ಕೊಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ದಿನಾಂಕ 26ರಂದು CLE ಸಂಸ್ಥೆಯ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಅಳಿಲು ಸೇವಾ ಸಂಸ್ಥೆ ಹಾಗೂ ಸಾಯಿ ಸೇವಾ ಪರಿವಾರದ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 28/1/2019ರಂದು 8 ಗಂಟೆಗೆ ಧ್ವಜಾರೋಹಣ ಶ್ರೀ ಸಂಪಾದನಾ ಚರ್ಮೂರ್ತಿ ಮಠದ ಸಂಪಾದನಾ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಲಿದೆ. ಅದೇ ದಿನ ಮುಂಜಾನೆ 8ರವರೆಗೆ ಸಮಾಜ ಕಲ್ಯಾಣಕ್ಕಾಗಿ ನವಚಂಡಿ ಹೋಮ, ನಂತರ 11 ಗಂಟೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಖ್ಯಾತ ಬಾಲ ಹೃದಯ ರೋಗ ತಜ್ಞರು ಬೆಂಗಳೂರು ಹಾಗೂ ಡಾಕ್ಟರ್ ಅಂಜಲಿ ಜೋಶಿ ಬೆಳಗಾವಿ ಅವರಿಂದ ಸಮಾಜದ ಏಳಿಗೆಯಲ್ಲಿ ಮಹಿಳಾ ಆರೋಗ್ಯ ಮತ್ತು ಶುಚಿತ್ವ ವಿಷಯಗಳ ಕುರಿತು ಮಹಿಳಾ ಗೋಷ್ಠಿಯನ್ನು ನಗರದ ಮಹಿಳೆಯರಿಗಾಗಿ ಆಯೋಜಿಸಲಾಗಿದೆ. ತದನಂತರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಸಾಯಂಕಾಲ 6 ಗಂಟೆಗೆ ಸ್ಥಳೀಯ ವಿದ್ಯಾರ್ಥಿಗಳಿಂದ ನೃತ್ಯ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 29ರಂದು ಬೆಳಿಗ್ಗೆ 8 ಗಂಟೆಗೆ ಮಂಡಲ ಪೂಜೆ, ನಂತರ 9 ಗಂಟೆಗೆ ನಗರದ ಎಲ್ಲ ಶಾಲಾ ಮಕ್ಕಳಿಂದ ತಂದೆ ತಾಯಿಗಳ ಪಾದ ಪೂಜೆ, ಮಧ್ಯಾಹ್ನ 4 ಗಂಟೆಗೆ ನಗರದ ಮಹಿಳೆಯರಿಗಾಗಿ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ದಿನಾಂಕ 31/2019ರಂದು ಬೆಳಿಗ್ಗೆ 8 ಗಂಟೆಗೆ ಶ್ರೀ ಸತ್ಯಸಾಯಿ ಪೂಜೆ ಮತ್ತು ರುದ್ರಾಭಿಷೇಕ ಜರುಗಲಿದೆ. 9:45ಕ್ಕೆ 5 ಜನ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ. ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಣಿಪುರ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿರ್ಸೋಶಿ, ದಿವ್ಯ ಸಮ್ಮುಖ ಶ್ರೀ ಮಣಿಪುರ ಅಲ್ಲಂಪ್ರಭು ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ಚಿಂತನಿ, ಶ್ರೀ ಮಣಿಪುರ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಚರ್ಮೂರ್ತಿ ಮಠ ಚಿಕ್ಕೋಡಿ, ಶ್ರೀ ಮಣಿಪುರ ಅಮರ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡವಿ ಸಿದ್ದೇಶ್ವರ ಮಠ ಕುಂದರ್ಗಿ, ಶ್ರೀ ಮಹಾಂತ ದೇವರು ವಿರಕ್ತ ಮಠ ಶೆಗುಣ್ಶಿ, ಈ ಎಲ್ಲ ಪೂಜ್ಯರು ಈ ಒಂದು ಉಚಿತ ಸಾಮೂಹಿಕ ಸರ್ವಧರ್ಮ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ 11 ಗಂಟೆಗೆ ಚಿಕ್ಕೋಡಿಯ ಎಲ್ಲ ಹಿರಿಯ ಸಿಲೆಕ್ಟೆಡ್ ಅಂದರೆ ನಗರದಲ್ಲಿ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಿ ಸೇವೆ ಸಲ್ಲಿಸಿದಂಥ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರನ್ನು ಸತ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ದಿನ ಮಹಾಪ್ರಸಾದ ಕೂಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ದಿನ ಸಾಯಂಕಾಲ 6 ಗಂಟೆಗೆ ಚಿಕ್ಕೋಡಿ ಜನತೆಯ ಮನೋರಂಜನೆಗಾಗಿ ಖ್ಯಾತ ಅಂತಾರಾಷ್ಟ್ರೀಯ ಗಾಯಕಿ ಶ್ರೀಮತಿ KP ಸವಿತಾರವರ ಸವಿತಕ್ಕನ ಹಳ್ಳಿ ಬ್ಯಾಂಡ್ ಬೆಂಗಳೂರು ಇವರ ತಂಡದಿಂದ ಸಂಗೀತ ಸಂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನತೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಸಾಯಿಬಾಬಾರ ಕೃಪೆಗೆ ಪಾತ್ರರಾಗಿರುತ್ತೆ. ವಿವಾಹ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುಮಾರು 36 ಜೋಡಿಗಳು ನೋಂದಾಯಿಸಲ್ಪಟ್ಟಿದ್ದು
ಇನ್ನೂ ಯಾರಾದರೂ ಹೆಸರುಗಳನ್ನು ಕೊಡುವುದು ಇಚ್ಛೆ ಇದ್ದಲ್ಲಿ ಈ ಕೂಡಲೇ ತಾವು ತನ್ನ ಹೆಸರುಗಳನ್ನು ನೋಂದಾಯಿಸಿ ಸುಮಾರು 50 ಜೋಡಿಗಳ ಒಂದು ಮದುವೆಯನ್ನು ಮಾಡುವಂಥ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆ ದಿಶೆಯಲ್ಲಿ ಸಾಯಿ ಸೇವಾ ಪರಿವಾರ ಕಳೆದ ನಾವೇನು 10 ವರ್ಷದಿಂದ ಮದುವೆಗಳ ಕಾರ್ಯಕ್ರಮ ಮಾಡೋದು ಬಂದು ಯಶಸ್ವಿಯಾಗಿ ಇವತ್ತು ಆ ಕಡೆ ಧಾಪುಗಳು ಹಾಕಿ ಇವತ್ತು ಹೇಳಿಕೆ ಹೆಮ್ಮೆ ಅನ್ನಿಸ್ತದೆ.